ಹೊರದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನ ತವರಿಗೆ ವಾಪಸ್ ಕರೆತರಲು ಬೃಹತ್ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇವತ್ತು ಸಿಂಗಾಪುರದಿಂದ ದೆಹಲಿಗೆ ವಿಮಾನ ಬಂದಿದೆ. ಒಟ್ಟು 235 ಪ್ರಯಾಣಿಕರು ಸಿಂಗಾಪುರದಿಂದ ದೆಹಲಿಗೆ ವಿಮಾನದಲ್ಲಿ ಬಂದಿದ್ದಾರೆ. ಇನ್ನು ಡಾಕಾ, ರಿಯಾದ್, ಮನಾಮಾ, ದುಬೈನಿಂದ 1076 ಮಂದಿ ಅನಿವಾಸಿ ಭಾರತೀಯರು ಸ್ವದೇಶಕ್ಕೆ ವಾಪಸ್ಸಾಗ್ತಿದ್ದಾರೆ. ಏರ್ ಇಂಡಿಯಾ ಮೂಲಕ ಇವರೆಲ್ಲ ದೆಹಲಿ, ಶ್ರೀನಗರ, ಚೆನ್ನೈ, ಕೊಚ್ಚಿ, ಕೋಜಿಕೋಡ್ಗೆ ಬಂದಿಳಿಯಲಿದ್ದಾರೆ. ಬಾಂಗ್ಲಾದೇಶದ ಡಾಕಾದಿಂದ 167 ಕಾಶ್ಮೀರಿ ವಿದ್ಯಾರ್ಥಿಗಳ ಮೊದಲ ತಂಡ ಭಾರತದ ಶ್ರೀನಗರಕ್ಕೆ ಬರ್ತಾ ಇದೆ. ರಿಯಾದ್ನಿಂದ ಕೇರಳದ ಕೋಜಿಕೋಡ್ಗೆ 145 ಪ್ರಯಾಣಿಕರು ರಾತ್ರಿ 8:30 ಬಂದಿಳಿಯಲಿದ್ದಾರೆ. ಇನ್ನು ಮನಾಮಾದಿಂದ ಕೇರಳದ ಕೊಚ್ಚಿಗೆ ರಾತ್ರಿ 11:30 ಫ್ಲೈಟ್ ಅಲ್ಲಿ 177 ಪ್ರಯಾಣಿಕರು ಆಗಮಿಸಲಿದ್ದಾರೆ. ದುಬೈನಿಂದ ಚೆನ್ನೈಗೆ ಎರಡು ಟೀಮ್ ಅಲ್ಲಿ ತಲಾ 177 ಜನರಂತೆ ಒಟ್ಟು 354 ಪ್ರಯಾಣಿಕರು ಆಗಮಿಸಲಿದ್ದಾರೆ. ಮದ್ಯ ಸಿಕ್ಕ ಬಳಿಕ ಗುಟ್ಕಾ ಅಂಗಡಿ ಮುಂದೆ ನಿಂತಿದ್ದಾರೆ ಜನ. ಗುಟ್ಕಾ ಪಾನ್ಗಾಗಿ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ಇದು ರಾಯಚೂರಿನ ಮಾನ್ವಿಯ ಗುಟ್ಕಾ ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರ ಆಗಿದೆ. ಈಗ ಒಂದ್ ಕಡೆ ಮದ್ಯವನ್ನ ಕೂಡ ಈಗಾಗಲೇ ನೀಡಲಾಗ್ತಾ ಇದೆ, ಸೇಲ್ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಇನ್ನು ಮುಂದೆ ಕೇಳ್ಬೇಕಾ, ಗುಟ್ಕಾ ಪಾನ್ಗಾಗಿ ಕೂಡ ಅಂಗಡಿಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಇದು ರಾಯಚೂರಿನ ಮಾನ್ವಿಯ ಗುಟ್ಕಾ ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರವನ್ನ ಕೊಟ್ಟಿದೆ. ರಾಯಚೂರಿನ ಮಾನ್ವಿಯಲ್ಲಿ ನೂರಾರು ಜನರಿಂದ ಜೋರು ವ್ಯಾಪಾರ ಆಗ್ತಾ ಇದ್ದು ಮಾನ್ವಿಯ ಸಗಟು ವ್ಯಾಪಾರ ಅಂಗಡಿಗಳ ಮುಂದೆ ಜನ ಜಂಗುಳಿಯೇ ಇದೆ. ಸಾಮಾಜಿಕ ಅಂತರವನ್ನ ಮರೆತು, ಮಾಸ್ಕ್ ಅನ್ನ ಮರೆತು ಗುಟ್ಕಾ ಪ್ಯಾಕೆಟ್ ಅನ್ನ ಕೊಳ್ತಾ ಇದ್ದಾರೆ ಅಲ್ಲಿನ ಜನ. ಮದ್ಯ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಓಕೆ ಫೈನ್, ತಗೊಳ್ರಪ್ಪ ಅಂತ ಹೇಳಿ ಮದ್ಯವನ್ನ ನೀಡುವಂತ ಪ್ರಯತ್ನ ಮಾಡ್ತು. ಆದ್ರೆ ಈಗ ಒಂದು ಕೊಟ್ರೆ ಇನ್ನೊಂದು ಬೇಕು ಅನ್ನುವ ರೀತಿಯಾಗಿದೆ ಜನರ ಸ್ಥಿತಿ. ಈಗ ನೀವು ನೋಡ್ತಾ ಇರೋದು ರಾಯಚೂರಿನ ಮಾನ್ವಿಯಲ್ಲಿ ಈಗ ಎಷ್ಟು ಜನ ಅಲ್ಲಿ ನಿಂತಿದ್ದಾರೆ. ಯಾಕೆ ಅಂದ್ರೆ ಗುಟ್ಕಾ ಪಾನ್ಗಾಗಿ ಅದನ್ನ ಖರೀದಿಸೋದಕ್ಕೆ ಅಲ್ಲಿ ಜನ ನಿಂತಿದ್ದಾರೆ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಇಲ್ಲ, ನೋಡಿ ಜನ ಯಾವ ರೀತಿಯಾಗಿ ಎಲ್ಲವನ್ನ ಮರೆತು, ಓಕೆ ಸ್ವಲ್ಪ ಸಡಿಲಿಕೆ ಮಾಡಿದ್ದೆ ಸಾಕು ಕೊರೋನಾನೇ ಹೋಯ್ತು ಅನ್ನುವ ರೀತಿಯಲ್ಲಿ ಜನ ಎಲ್ಲವನ್ನ ಮರೆತು ಈಗ ಗುಟ್ಕಾ ಪಾನ್ಗಾಗಿ ಅಲ್ಲಿ ಬಿಟ್ಟಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಒಂದ್ ಕಡೆ ಈಗಾಗಲೇ ಮದ್ಯವನ್ನ ಕೊಡೋದಕ್ಕೆ ಸಾಕಷ್ಟು ಬೇಡಿಕೆ ಇತ್ತು, ಸೊ ಸರ್ಕಾರ ಅದನ್ನ ಆಲ್ರೆಡಿ ಆ ಒಂದು ಬೇಡಿಕೆಯನ್ನ ಈಡೇರಿಸಿದೆ. ಬಟ್ ಇದು ಏನು, ಈಗ ಒಂದಷ್ಟು ಜನ ಲೇಡೀಸ್ ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ, ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಕೂಡ ಇಲ್ಲ, ಇದು ಪೊಲೀಸರ ಗಮನಕ್ಕೆ ಅಲ್ಲಿ ಬಂದಿದೆಯಾ ಹೇಗೆ? ಖಂಡಿತವಾಗಿ ಏನು, ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಗ್ರೀನ್ ಜೋನ್ ಇರುವಂತ ಈಗ ಸ್ವಲ್ಪ ಸಡಿಲಿಕೆ ಇದೆ. ಆ ಸಡಿಲಿಕೆಯನ್ನು ಜನ ನೆಪ ಮಾಡಿಕೊಂಡು ಬಹಳಷ್ಟು ಗುಂಪು ಹುಡುಕ್ತಾ ಇದ್ದಾರೆ ಮತ್ತು ಜನ ಸಹ ಕೊರೋನಾ ಭಯ ಇಲ್ಲದ ರೀತಿಯಲ್ಲಿ ಮಾಡುತ್ತಾ ಇದೆ. ಈ ಮಧ್ಯೆ ಏನಾಗಿದೆ, ಈಗಾಗಲೇ ಮದ್ಯ ಮಾರಾಟಕ್ಕೆ ಆರಂಭವಾಗಿದ್ದು ಈಗ ಪಾನ್ ಬೀಡಾ ಅಂಗಡಿಗಳಲ್ಲೂ ಸಹ ಆರಂಭವಾಗ್ತದೆ. ಪಾನ್ ಬೀಡಾ ಅಂಗಡಿ ಮತ್ತು ಏನು ಕಿರಾಣಿ ಅಂಗಡಿಗಳಲ್ಲಿ ಗುಟ್ಕಾ ಮತ್ತು ಏನು ತಂಬಾಕು ವಸ್ತುಗಳನ್ನು ಮಾರಾಟಕ್ಕೆ ಅವಕಾಶ ನೀಡಿದ ಬೆನ್ನಲ್ಲಿ ಏನು ಮಾನವಿಯಲ್ಲಿ ಸುಮಾರು ಜನ ನಿಂತು ಗುಂಪು ಗುಂಪು ನಿಂತಿದ್ರು ಮತ್ತು ಅಲ್ಲಿರುವಂತಹ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಗಿತ್ತು ಮತ್ತು ಅವರನ್ನ ಮಾಸ್ಕ್ ಬಹುತೇಕರು ಇಲ್ಲಿ ಬಹುತೇಕರು ಮಾಸ್ಕ್ ಅನ್ನು ಹಾಕಿರಲಿಲ್ಲ ಮತ್ತು ಸಾಮಾಜಿಕ ಅಂತರವನ್ನು ಸಹ ಮಾಡ್ತಾ ಇರುವಂತದ್ದು ಕಂಡಿದ್ದು. ಒಂದು ಹಂತದಲ್ಲಿ ನೋಡಿದ್ರೆ ಗುಟ್ಕಾ ಮತ್ತು ಅದನ್ನ ಈಗಾಗಲೇ ಅವ್ರು ಕರೆಸ್ತಾ ಇದ್ರು, ಬೇರೆ ಬೇರೆ ಕಡೆಯಿಂದ ಕರೆಸ್ತಾ ಇದ್ರು, ಅವ್ರು ಇವಾಗ ಬರವಣಿಗೆ ನೀಡಿದ್ರು ಅನ್ನುವಂತ ಕಾರಣಕ್ಕಾಗಿ ಏನು ಸಾವಿರಾರು ಗಟ್ಟಲೆ ನಿಂತು ಜನ ನಿಂತಿರೋದು ಕಂಡು ಬಂತು. ನವಿತಾ, ಓಕೆ ಶರಣಪ್ಪ, ಈಗ ಅಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಈಗಾಗಲೇ ನಾವು ಮೊನ್ನೆ ಕೂಡ ನೋಡಿದ್ವಿ, ಏನಾದ್ರೂ ಒಂದು ಅವಕಾಶ ಸ್ವಲ್ಪ ಕೊಟ್ರೆ ಸಾಕು ಜನರಿಗೆ, ಓಕೆ ಯಾವುದು ಕೊರೋನಾನೇ ಇಲ್ಲ ಅನ್ನುವಂತಹ ಭಯ ಇಲ್ಲದೇ ಇರುವಂತ ಪರಿಸ್ಥಿತಿ. ಅಲ್ಲಿ ಸಾವಿರ ಅಲ್ಲಿ ಜನ ಕಾಣಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಅಲ್ಲಿ ನಿಂತಿರೋದು. ಸೊ ಏನಾದ್ರೂ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಲಾಯ್ತಾ ನಂತರ ಆದ್ರೂ ಹೇಗೆ ಅಂತ? ಹೌದು, ಈಗ ಏನಂತ ಹೇಳಿದ್ರೆ ಪೊಲೀಸರು ಅಲ್ಲಿ ನಿಂತ್ಕೊಂಡು ಅದನ್ನ ಜನನ ದೂರು ಕಳಿಸುವಂತ ಯತ್ನ ಇದೆ. ಆದ್ರೆ ಅಲ್ಲಿ ಸಾಕಷ್ಟು ಜನ ಸೇರಿದ್ರಿಂದ
ಅವರನ್ನ ನಿಯಂತ್ರಿಸಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕಾಯ್ತು. ಜೊತೆಗೆ ಪೊಲೀಸರು ಅಲ್ಲೆಲ್ಲ ದೂರ ದೂರ ನಿಲ್ಸೋದು ಮತ್ತೆ ಅವ್ರ ಮಾಸ್ಕ್ ಬಗ್ಗೆ ಹೆಚ್ಚು ಒತ್ತು ಕೊಡುವಂತ ಕೇಳುವಂತ ಪ್ರಯತ್ನ ಮಾಡಿದ್ರ ಹೇಗೆ ಅಂತ ಹೇಳಿ, ಯಾಕಂದ್ರೆ ಜನರಿಗೆ ಸಾಮಾಜಿಕ ಅಂತರ ಆಗಿರುವುದು ಮಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ಬಹುತೇಕ ಅವ್ರು ಹೇಳ್ತಾ ಇರೋದು ಈಗ ಬಂದಿದ್ದು ಮಾಸ್ಕ್ ತಂದಿದ್ವಿ, ಇಲ್ಲಿ ಬಂದು ನಿಂತಿದ್ವಿ, ಸಿಗ್ತಾ ಇಲ್ಲ, ಅಲ್ಲಿ ಬೇರೆ ಕಡೆ ಹಳ್ಳಿಯಲ್ಲಿ ಸಿಗ್ತಾ ಇಲ್ಲ ಅನ್ನೋಂತ ಮಾತನ್ನ ಅವ್ರು ಹೇಳ್ತಾ ಇದಾರೆ. ಬಹುತೇಕವಾಗಿ ಈಗ ಏನು ಮನೆಯಲ್ಲಿ ಮಾತ್ರ ಸಿಗ್ತಾ ಇರೋದ್ರಿಂದ ಇಲ್ಲಿ ಜನ ಬಂದು ಸೇರ್ಕೊಂಡಿದ್ರು ಅಂತ. ಓಕೆ ಫೈನ್, ಥ್ಯಾಂಕ್ ಯು ಶರಣಪ್ಪ ಬಚಲಪುರ ಡೀಟೇಲ್ಸ್ಗೆ. ಬಾಗಲಕೋಟೆಯ ಬಾದಾಮಿ ಜನ ಈಗ ಸ್ವಲ್ಪ ನಿರಾಳರಾಗಿದ್ದಾರೆ, ಯಾಕಂದ್ರೆ ಪೇಷಂಟ್ ನಂಬರ್ 680 ಸಂಪರ್ಕದಲ್ಲಿರುವ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಈ ಮೂಲಕ ಬಾದಾಮಿ ಜನತೆಯಲ್ಲಿ ಮನೆ ಮಾಡಿದ್ದ ಕೊರೋನಾ ಆತಂಕ ದೂರ ಆಗಿದೆ. ಪೇಷಂಟ್ ನಂಬರ್ 680 18 ವರ್ಷದ ಯುವತಿಯ ಚಿಕ್ಕಪ್ಪ, ಚಿಕ್ಕಮ್ಮ, ಸಹೋದರಿ ಹಾಗೂ ಅಕ್ಕಪಕ್ಕದವರ ಸೇರಿ ಈಗ 30 ಮಂದಿಯ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಸೋಂಕಿತ ಯುವತಿ ಉಡುಪಿಯ ಕಾರ್ಕಳದ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾರೆ. ಮೂಲತಃ ರೋಣ ತಾಲೂಕಿನ ಮಾಡಲಗೇರಿ ಗ್ರಾಮದವರು. ಮಾರ್ಚ್ 14 ಉಡುಪಿಯಿಂದ ಯುವತಿ ಬಾದಾಮಿಯಲ್ಲಿನ ತನ್ನ ಚಿಕ್ಕಪ್ಪನ ಮನೆಗೆ ಬಂದಿದ್ರು. ಕೊರೋನಾ ಲಕ್ಷಣ ಕಾಣಿಸಿಕೊಂಡ ಹಿನ್ನೆಲೆ ಯುವತಿಯ ಗಂಟಲು ದ್ರವ ಪರೀಕ್ಷೆಯನ್ನು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಯುವತಿಗೆ ಸೋಂಕು ದೃಢಪಟ್ಟಿದೆ. ಯುವತಿಗೆ ಹೇಗೆ ಸೋಂಕು ತಗುಲಿದೆ ಅನ್ನೋದೇ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾಗಿದೆ. ಬಾದಾಮಿ ತಾಲೂಕಿನಲ್ಲಿ ಗರ್ಭಿಣಿ ಮಹಿಳೆ ಸೇರಿ ಒಟ್ಟು 17 ಮಂದಿಗೆ ಸೋಂಕು ದೃಢಪಟ್ಟಿದೆ. ಎಸ್ ಐ